ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಎಪ್ಪತ್ನಾಲ್ಕನೇ ತಿದ್ದುಪಡಿ ಬಗ್ಗೆ ಡಿಸ್ಕಸ್ ಮಾಡೋಣ ಹಿಂದಿನ ಕ್ಲಾಸಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವತ್ತು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಬಗ್ಗೆ ಡಿಸ್ಕಸ್ ಮಾಡೋಣ ಎಪ್ಪತ್ನಾಲ್ಕನೇ ತಿದ್ದುಪಡಿನ ಲೋಕಸಭೆಯಲ್ಲಿ ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಮತ್ತು ರಾಜ್ಯಸಭೆಯಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ತೊಂಬತ್ತೆರಡರಂದು ಅಂಗೀಕಾರ ಪಡೆಯುತ್ತೆ ಹಾಗೆ ಅದು ರಾಷ್ಟ್ರಪತಿಗಳಿಂದ ಇಪ್ಪತ್ತು ನಾಲ್ಕರಲ್ಲಿ ಅಂಗೀಕಾರ ಪಡೆದು ದೇಶಾದ್ಯಂತ ಯಾವಾಗ ಜಾರಿಯಾಗುತ್ತೆ ಅಂತಂದರೆ ಜೂನ್ ಒಂದರಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಜಾರಿಯಾಗುತ್ತೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಸಂವಿಧಾನಕ್ಕೆ ಏನು ಸೇರಿಸ್ತಾರೆ ಅಂದರೆ ಒಂಬತ್ತು ಎ ಭಾಗನ ಸೇರಿಸ್ತಾರೆ ಈ ಭಾಗದಲ್ಲಿ ಪೌರ ಸಂಸ್ಥೆಗಳನ್ನು ವಿವರಿಸುವ ಇನ್ನೂರ ನಲವತ್ತ್ಮೂರು ಪಿ ಇಂದ ಇನ್ನೂರ ನಲವತ್ತ್ಮೂರು ಝಡ್ ಜಿ ವರ್ಗುವಿಧಿಗಳು ಕಂಡುಬರುತ್ತೆ ಫ್ರೆಂಡ್ಸ್ ಪಂಚಾಯತ್ ವ್ಯವಸ್ಥೆದು ಸ ಫ್ರೆಂಡ್ಸ್ ಇನ್ನೂರ ನಲವತ್ತ್ಮೂರು ಎ ಇಂದ ಓ ತನಕ ಇರುತ್ತೆ ಅದರ ಕಂಟಿನ್ಯೂ ಏನಿದೆ ಇನ್ನೂರ ನಲವತ್ತ್ಮೂರಿಂದ ಪಿ ಇಂದ ಜಡ್ ಜಿ ತನಕ ಇದಿರುತ್ತೆ ಎಪ್ಪತ್ನಾಲ್ಕನೇ ತಿದ್ದುಪಡಿಲಿ ಮುನ್ಸಿಪಾಲ್ಟಿಗಳಿಗೆ ಸಂಬಂಧಿಸಿದಂತೆ ಹದಿನೆಂಟು ವಿಷಯ ಇದರಲ್ಲಿ ಇರುತ್ತೆ ಹನ್ನೆರಡನೇ ಅನುಸೂಚಿಯು ಒಳಗೊಂಡಿದೆ ಈ ಕಾಯ್ದೆ ಮೂರು ಹಂತದ ಮುನ್ಸಿಪಾಲ್ಟಿಗಳನ್ನು ಜಾರಿಗೊಳಿಸುತ್ತೆ ಒಂದು ಪಟ್ಟಣ ಪಂಚಾಯಿತಿ ಗ್ರಾಮೀಣದಿಂದ ನಗರಕ್ಕೆ ಪರಿವರ್ತಿತ ಪ್ರದೇಶ ಎರಡನೇದು ಮುನ್ಸಿಪಲ್ ಕೌನ್ಸಿಲ್ ಚಿಕ್ಕ ನಗರಗಳು ನಗರ ಪ್ರದೇಶ ಚಿಕ್ಕ ನಗರ ಪ್ರದೇಶ ಹಾಗೂ ಮುನ್ಸಿಪಲ್ ಕಾರ್ಪೊರೇಷನ್ ದೊಡ್ಡ ನಗರ ಪ್ರದೇಶಗಳನ್ನಾಗಿ ಮಾಡಿದೆ ಅದು ಚಿಕ್ಕನಗರ ಪ್ರದೇಶ ಫ್ರೆಂಡ್ಸ್ ಚಿಕ್ಕನಗರ ಆಗಿದೆ ಚಿಕ್ಕನಗರ ಅಂತೇಳಿ ಸರಿ ಮಾಡಿಕೊಳ್ಳಿ ಇದೆಲ್ಲ ಕರ್ನಾಟಕದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಮತ್ತು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಇವುಗಳನ್ನೇ ಈ ಎಪ್ಪತ್ನಾಲ್ಕನೇ ಏನು ಮೂರು ಹಂತದ ಸ್ಥಳೀಯ ನಗರ ಸಂಸ್ಥೆಗಳನ್ನಾಗಿ ಮಾಡಿದೆ ಅದರಲ್ಲಿ ಒಂದೇದು ಮಹಾನಗರ ಪಾಲಿಕೆ ಅಥವಾ ನಗರ ಪಾಲಿಕೆಗಳು ಅಂತೇಳಿ ಮೂರು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ನಗರಗಳನ್ನು ಏನಂತೀವಿ ಅಂದರೆ ಮಹಾನಗರ ಪಾಲಿಕೆಗಳು ಅಂತೀವಿ ಇದರಲ್ಲಿ ಸದಸ್ಯರನ್ನ ಕಾರ್ಪೊರೇಟರ್ಸ್ ಅಂತೇಳಿ ಕರಿತೀವಿ ಹಾಗೆ ಅವರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ ಐದು ವರ್ಷಕ್ಕಿರುತ್ತೆ ಪ್ರತಿ ನಗರ ಪಾಲಿಕೆಯಲ್ಲೂ ಕೂಡ ಮೂರು ಭಾಗಗಳಿಂದ ಕೂಡಿರುತ್ತೆ ಒಂದು ಕೌನ್ಸಿಲು ಇದರ ಅಧ್ಯಕ್ಷರು ಮೇಯರ್ ಆಗಿರ್ತಾರೆ ಎರಡನೇದು ಸ್ಥಾಯಿ ಸಮಿತಿಗಳು ನಾಲ್ಕು ಸ್ಥಾಯಿ ಸಮಿತಿಗಳು ಇರ್ತವೆ ಸದಸ್ಯರ ಅವಧಿ ಎಷ್ಟಿರುತ್ತೆ ಅಂತಂದರೆ ಒಂದು ವರ್ಷ ಇರುತ್ತೆ ಫ್ರೆಂಡ್ಸ್ ಹಾಗೆ ಎರಡನೇದು ನಗರಸಭೆ ಅಥವಾ ಪುರಸಭೆ ಆಗಿರುತ್ತೆ ನಗರಸಭೆ ಅಥವಾ ಪುರಸಭೆಗಳು ಐವತ್ತು ಸಾವಿರದಿಂದ ಮೂರು ಲಕ್ಷ ಜನಸಂಖ್ಯೆ ಇರುವ ಪ್ರದೇಶಗಳನ್ನು ನಗರಸಭೆ ಅಂತೇಳಿ ಕರಿತೀವಿ ಇದರಲ್ಲೂ ಕೂಡ ಮೂರು ಭಾಗಗಳಿರುತ್ತೆ ಅದು ಏನಂತಂದರೆ ಒಂದು ಕೌನ್ಸಿಲ್ ಇದಕ್ಕೆ ಅಧ್ಯಕ್ಷರು ಇರ್ತಾರೆ ನಾಲ್ಕು ಸ್ಥಾಯಿ ಸಮಿತಿಗಳಿರುತ್ತೆ ಹಾಗೆ ಮೂರನೇದು ಆಯುಕ್ತರು ಅಂತೇಳಿ ಒಬ್ಬರಿರ್ತಾರೆ ಇನ್ನೊಂದು ಮೂರನೇದು ಏನಂತಂದರೆ ಪಟ್ಟಣ ಪಂಚಾಯಿತಿ ಇದು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಜನಸಂಖ್ಯೆ ಇರೋ ಪ್ರದೇಶನ ಪಟ್ಟಣ ಪಂಚಾಯಿತಿ ಮಾಡ್ತಾರೆ ಇದರಲ್ಲೂ ಕೂಡ ಮೂರು ಅಂಗಗಳಿರುತ್ತೆ ಒಂದು ಕೌನ್ಸಿಲ್ ಅದಕ್ಕೆ ಅಧ್ಯಕ್ಷರು ಇರ್ತಾರೆ ಹಾಗೆ ನಾಲ್ಕು ಸ್ಥಾಯಿ ಸಮಿತಿಗಳಿರುತ್ತೆ ಮತ್ತು ಮುಖ್ಯಾಧಿಕಾರಿಗಳಿರ್ತಾರೆ ನೆಕ್ಸ್ಟ್ ನಾಲ್ಕನೇದು ಅಧಿಸೂಚಿತ ಪ್ರದೇಶ ಸಮಿತಿ ಬರುತ್ತೆ ಇದರಲ್ಲಿ ಎರಡು ವಿಧವಾದ ಪ್ರದೇಶ ಆಡಳಿತ ನಿರ್ವಹಣೆಗಾಗಿ ಮಾಡಿರ್ತಾರೆ ಒಂದು ಕೈಗಾರಿಕರಣದಿಂದ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿದ ಪ್ರದೇಶಗಳು ಎರಡನೇದು ಮುನ್ಸಿಪಾಲಿಟಿ ರಚಿಸಲು ಅಗತ್ಯವಾದ ನಿಬಂಧನೆಗಳನ್ನು ಪೂರೈಸಿದ ಪ್ರದೇಶಗಳು ಈ ಸಮಿತಿ ಮುನ್ಸಿಪಾಲ್ಟಿಗಳ ಸಮಾನ ಅಧಿಕಾರವನ್ನು ಹೊಂದಿರುತ್ತೆ ಫ್ರೆಂಡ್ಸ್ ಈ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಕರ್ನಾಟಕದಲ್ಲಿ ಒಟ್ಟು ಐದು ಅಧಿಸೂಚಿತ ಪ್ರದೇಶಗಳಿದ್ದಾವೆ ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಒಂದು ಶಹಪುರದ್ದು ಬಿಗುಡಿ ಎರಡನೇದು ಗೋಕಕ್ ಫಾಲ್ಸ್ ಮೂರನೇದು ಹಟ್ಟಿ ಗೋಲ್ಡ್ ಮೈನ್ಸ್ ಆ್ಯಂಡ್ ನಾಲ್ಕನೇದು ಕುದುರೆಮುಖ ಹಾಗೆ ಇನ್ನೊಂದು ಐದನೇದು ಯಾವುದು ಅಂತ ಶಹಬಾದ ಅಂತ ಫ್ರೆಂಡ್ಸ್ ಅದು ಮಿಸ್ ಆಗಿದೆ ನೋಟ್ ಮಾಡ್ಕೊಳ್ಳಿ ಇನ್ನು ಐದನೇದು ಕಂಟೋನ್ಮೆಂಟ್ ಬೋರ್ಡ್ಗಳು ಅಂದರೆ ದಂಡು ಪ್ರದೇಶ ಮಂಡಳಿಗಳು ಅಂತೇಳಿ ಕೇಂದ್ರ ಕಂಟೋನ್ಮೆಂಟ್ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಅಡಿ ಇವು ಸ್ಥಾಪನೆ ಆಗ್ತವೆ ಅಂದರೆ ಇವೇನಕ್ಕೆ ಅಂದರೆ ಸೇನಾ ತುಕುಡಿಗಳು ನೆಲೆಸಿರುವ ಪ್ರದೇಶಗಳನ್ನು ಕಂಟೋನ್ಮೆಂಟ್ ಬೋರ್ಡ್ಸ್ ಅಂತೇಳಿ ಕರೀತಾರೆ ಇವು ಕೇಂದ್ರ ರಕ್ಷಣಾ ಸಚಿವಾಲಯದ ನೇರ ಆಡಳಿತಕ್ಕೆ ಒಳಪಟ್ಟಿರುತ್ತದೆ ಇವುಗಳು ಚುನಾಯಿತ ಮತ್ತು ನಾಮಕರಣಗೊಂಡ ಸದಸ್ಯರುಗಳನ್ನು ಒಳಗೊಂಡಿರ್ತವೆ ಸದಸ್ಯರ ಅಧಿಕಾರಾವಧಿ ಮೂರು ವರ್ಷ ಇರುತ್ತೆ ಬ್ರಿಗೇಡಿಯರ್ ಹಂತದ ಸೇನಾಧಿಕಾರಿ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಈ ಬೋರ್ಡ್ಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ ಫ್ರೆಂಡ್ಸ್ ನೆಕ್ಸ್ಟು ಬೇರೆ ಟಾಪಿಕ್ನೊಂದಿಗೆ ಕಂಟಿನ್ಯೂ ಮಾಡೋಣ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಇನ್ನೂ ಹೆಚ್ಚಿಗೆ ವಿಷಯಗಳನ್ನು ತಿಳ್ಕೊಳ್ಳೋಣ